ಹುಡುಗ ಕಿಶೋರ್, ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ನೆನಪಿನ ದೋಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ. ಅಂತಹ ಅದ್ಭುತ ಅನುಭವಗಳನ್ನ ಇವತ್ತು ಮುಖ್ಯ ಅತಿಥಿಗಳಾಗಿರುವ ವಿ ಜೆ ಶಂಕರ್ ನಾರಾಯಣ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ನಮ್ಮ ನೆನಪಿನ ದೋಣಿ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ನಮಸ್ಕಾರ ಸರ್. ವಿ ಜೆ ಶಂಕರ್ ನಾರಾಯಣ್ ಅವರೇ ನಮಸ್ಕಾರ. ನಮಸ್ಕಾರ. ತುಂಬ ಖುಷಿಯಾಗತ್ತೆ ಇವತ್ತು ಕಿಶೋರ್ ಅವರು ಇದ್ದೂರ ಬಂದು. ಆ್ಯಕ್ಚುಲಿ ಇನ್ನೂ ಅಪ್ಕಮಿಂಗ್ ಆರ್ಟಿಸ್ಟ್ಗಳನ್ನ ಆ್ಯಕ್ಚುಲಿ ನಮ್ಮನ್ನ ಗುರುತಿಸಿ ನೀವು ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಬಗ್ಗೆ ತಿಳಿಸ್ಕೊಡ್ತಾರೆ, ತುಂಬಾ ಖುಷಿ ಆಗ್ತದೆ. ನೀವು ಒಬ್ಬರು ವಿಜೆ, ಎಷ್ಟೋ ಚಾನೆಲ್ಗಳಲ್ಲಿ ನೀವು ಪ್ರೋಗ್ರಾಮ್ಗಳು ಮಾಡಿದ್ದೀರಾ, ನಮಗೆ ಒಂದು ಹೆಮ್ಮೆ ತರೋಂಥ ವಿಷಯ ನಮ್ಮ ಚಾನೆಲಲ್ಲಿ ನಿಮ್ಮನ್ನ ಇಂಟ್ರೋ ಮಾಡೋ ರೀತಿ ಸರ್. ನಂಗೆ ತುಂಬಾ ಖುಷಿ ಆಗ್ತದೆ ಇವತ್ತು ಆ್ಯಕ್ಚುಲಿ ಕಿಶೋರ್ ಅವರೇ ನೀವು ಇವತ್ತು ಇಲ್ಲಿ ಬಂದು ನಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋದು. ಹೇಳಿ ಕಿಶೋರ್ ಅವರೇ. ಸರ್, ಮೊದಲಿಗೆ ತಾವು ವಿಜೆ ಆಗಿ ಯಾವತ್ತು ಗುರುತಿಸ್ಕೊಂಡ್ರಿ, ಆ ಸವಿ ನೆನಪನ್ನ ನಮಗೆ ಮತ್ತು ನಮ್ಮ ವಿಷಯ ತಿಳಿಸ್ಕೊಡಿ ಸರ್. ಖಂಡಿತವಾಗ್ಲು. ಆ್ಯಕ್ಚುಲಿ ಇವತ್ತು ವೀಕ್ಷಕರ ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಈ ಥರ ಹೋಗಿ ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡ್ತಾಯಿದೆ, ಬಟ್ ಇವತ್ತು ನನಗೊಂದು ಡಿಫ್ರೆಂಟ್ ಅಂತ ಎಕ್ಸ್ಪೀರಿಯೆನ್ಸು, ಒಂಥರ ತುಂಬ ಖುಷಿ ಆಗ್ತದೆ. ಬಟ್ ಎನಿವೇಸ್, ನನ್ನ ಬಗ್ಗೆ ಇವತ್ತು ಹೇಳ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಿಶೋರ್ ಅವ್ರಿಗೆ. ಆ್ಯಕ್ಚುಲಿ ಕಾರ್ಯಕ್ರಮದ ಎಂಡ್ನಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ, ಬಟ್ ನಾನು ಇವತ್ತು ಕಾರ್ಯಕ್ರಮದ ಸ್ಟಾರ್ಟಿಂಗಲ್ಲೇ ತುಂಬ ಥ್ಯಾಂಕ್ಸ್ ಕಿಶೋರ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಓಕೆ, ಸೊ ವಿಜೆ ಆಗಿದ್ದಂಗೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನನಗೊಂದು ಡ್ರೀಮ್ ಇತ್ತು. ನಾನೊಂದು ಕೆರಿಯರ್ ಬಂದುಬಿಟ್ಟು ಆ್ಯಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಚಿಕ್ಕ ವಯಸ್ಸಿಂದ ನಾನು ಮೂವೀಸ್ ನೋಡೋದು, ನಾಟಕಗಳು ನೋಡೋದು. ಆಗ ಆ್ಯಕ್ಚುಲಿ DD1 ತುಂಬ ಫೇಮಸ್, ಆ್ಯಕ್ಚುಲಿ ದೂರದರ್ಶನ್ ತುಂಬ ಫೇಮಸ್ಸು. ಸೊ ಯಾವುದೇ ಲ್ಯಾಂಗ್ವೇಜ್, ನನಗೆ ಲ್ಯಾಂಗ್ವೇಜ್ ಅಂತಲ್ಲ ಆ್ಯಕ್ಚುಲಿ, ನನಗೆ ಮೂವಿ ಇಂಪಾರ್ಟೆಂಟು, ಆ್ಯಕ್ಟ್ ಮಾಡ್ತಾರಂಥ ಕ್ಯಾರೆಕ್ಟರ್ಸು. ಸೊ ನಾನು ತುಂಬ ಕೀನಾಗಿ ಅಬ್ಸರ್ವ್ ಮಾಡ್ತದೆ ಆ್ಯಕ್ಚುಲಿ. ಅದು ಒಂದು ಪೊಲೀಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲ ಅಂತೇಳಿ ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಹೀರೋ. ಸೊ ಡಿಫ್ರೆಂಟ್ ಏನೋ ಒಂದು ನಾನು ತಿಳ್ಕೊತದೆ. ಯಾಕಂತೇಳಿದ್ರೆ ಆ್ಯಕ್ಚುಲಿ ಈ ಆ್ಯಕ್ಟಿಂಗ್ ಅನ್ನೋದು ಬಂದು ನನ್ನ ಬ್ಲಡ್ಡಲ್ಲಿದೆ. ಯಾಕಂತೇಳಿದ್ರೆ ನಮ್ಮ ಫಾದರ್ ಬಂದು ಆರ್ಟಿಸ್ಟ್ ಆ್ಯಕ್ಚುಲಿ. ಸೊ ಅವರು ಸ್ಟೇಜ್ ಆರ್ಟಿಸ್ಟು. ಸೊ ಅವರೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಅವರು ಆ್ಯಕ್ಚುಲಿ ನಾಟಕಗಳು ಮಾಡೋರು ಆ್ಯಕ್ಚುಲಿ. ಸೊ ಚಿಕ್ಕ ವಯಸ್ಸಿನಲ್ಲಿ ಕಲಾವಿದರು. ಹೌದೌದೌದು. ಸೊ ಅವ್ರು ಏನು ಮಾಡ್ತಾಯಿದ್ರು, ನಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ರು ಅವರ ಒಂದು ನಾಟಕಗಳನ್ನ ತೋರಿಸೋದಕ್ಕೆ, ನಮ್ಮನ್ನ ಕರ್ಕೊಂಡು ಹೋಗ್ತಾ ಲೈವ್ ಶೋಸು. ಸೊ ನನಗೇನೋ ಒಂದು ಖುಷಿ ಆ್ಯಕ್ಚುಲಿ, ನಮ್ಮ ಫಾದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಅವರು ಮಾಡಿದಂಥ ಎಲ್ಲ ಡ್ರಾಮಾಸಲ್ಲೂ ಒಂದು ಅವ್ರು ಹೀರೋ ಆಗಿರ್ತಾರೆ, ಇಲ್ಲ ವಿಲನ್ ಆಗ್ತಾಯಿದ್ರು, ಮೇನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ರು ಆ್ಯಕ್ಚುಲಿ. ಸೊ ನಿಮ್ಗೆ ಗೊತ್ತು, ಮೇನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಖಂಡಿತ ನಮಗೆ ಕಂಪ್ಲೀಟ್ ಕಾಣಿಸ್ತಾ ಇರ್ತಾರೆ. ಆ ಒಂದು ನಾಟಕ ಕಂಪ್ಲೀಟ್ ಆಗೋ ತನಕ ಅವ್ರು ಬಂದು ಹೋಗ್ತಾ ಇರ್ತಾರೆ. ಸೊ ನಾನು ನಮ್ಮ ಡ್ಯಾಡಿ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ನನಗೂ ಒಂದು ಆಸೆ, ನಾನು ಯಾಕಂತೇಳಿದ್ರೆ ನಮ್ಮ ಡ್ಯಾಡಿಯಲ್ಲಿ ಡೈಲಾಗ್ಸ್ ಹೊಡಿಬೇಕಾದ್ರೆ ಇಲ್ಲಿ ಕ್ಲಾಪ್ಸು. ಸೊ ಆ ಕ್ಲಾಪ್ಸ್ ಏನಂತ ಹೇಳಿದ್ರೆ ನಮಗೂ ಒಂದು ರೀತಿ ಹುಮ್ಮಸ್ ಆ್ಯಕ್ಚುಲಿ. ಸೊ ನಾನು ನನಗೊಂದು ರೀತಿ ಅಂತ ಒಂದು ಆಸೆ, ನಾನು ಒಂದು ದಿವಸ ನಾನು ಸ್ಟೇಜಲ್ಲಿ ಥರ ಆ್ಯಕ್ಟ್ ಮಾಡಬೇಕು, ಜನರು ನನ್ನ ಕ್ಲಾಪ್ ಹೊಡಿಬೇಕು ಅಂತ ನನಗೊಂದು ಆಸೆ. ಸೊ ಒಂದು ಆಸೆ ಏನಾಯ್ತು ಅಂತ ಹೇಳಿದ್ರೆ, ನಂದು 10th ಆಯಿತು, +2 ಆಯಿತು. +2 ಆದಮೇಲೆ ಹುಚ್ಚು ಜಾಸ್ತಿ ಆಗ್ಬಿಡ್ತು, ಈ ಆ್ಯಕ್ಟಿಂಗ್ ಹುಚ್ಚು ಜಾಸ್ತಿ ಆಗ್ತದೆ. ಸೊ ಏನು ಮಾಡಿದೆ ಅಂತ ಹೇಳಿದ್ರೆ, ನನಗೊಂದು ಫ್ರೆಂಡ್ ಇದ್ದಾರೆ ಒಬ್ಬರು. ಸೊ ಅವ್ರು ಆ್ಯಕ್ಚುಲಿ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವರು ಟ್ರೈನಿಂಗ್ ಮುಗಿಸಿದ್ರು. ಸೊ ಏನು ಮಾಡಿದೆ ನಾನು ಅವರ ಒಂದು ಹೆಲ್ಪಿಂದ, ಅವ್ರ ಹೆಸರು ಚಂದ್ರು ಅಂತ ಆ್ಯಕ್ಚುಲಿ. ಸೊ ಅವರ ಒಂದು ಹೆಲ್ಪಿಂದ ನಾನು ಏನು ಮಾಡ್ದೆ ಅಂತ ಹೇಳಿದ್ರೆ, ಅವ್ರು ನನಗೆ ಈ ಥರ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ ಶಂಕರ್, ನಾನು ಅಲ್ಲೇ ಕಲ್ತ್ಕೊಂಡಿದ್ದು. ಹೌದು, ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಆ್ಯಕ್ಟಿಂಗ್ ಕಲ್ತ್ಕೊಂಡೆ ಆ್ಯಕ್ಚುಲಿ. ಸೊ ಆ ಥರ ನನಗೊಂದು ಐಡಿಯಾ ಕೊಟ್ಟರು. ಸೊ ನನಗೆ ಅದು ಜಾಸ್ತಿ ಪ್ಲಸ್ ಪಾಯಿಂಟ್ ಆಯ್ತು ಆ್ಯಕ್ಚುಲಿ. ನನಗೆ ಈಗ ಡ್ರೈವಿಂಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಬಟ್ ಡ್ರೈವ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಯಾರಾದ್ರು ಡ್ರೈವಿಂಗ್ ಹೇಳ್ಕೊಟ್ರೆ ಅವರೇ ನಮ್ಮ ಗುರುಗಳಾಗ್ಬಿಡ್ತಾರೆ. ಸೊ ನನಗೆ ಒಂದು ದಾರಿ, ಒಂದು ವೇ ಗೊತ್ತಿರಲಿಲ್ಲ ಹೆಂಗೆ ಹೋಗ್ಬೇಕು ಅಂತ. ಸೊ ಅವ್ರು ನನಗೆ ಈ ಥರ ಆದರ್ಶ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ, ಅಲ್ಲಿ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ ಅಂತ ನನಗೆ ಅವರೊಂದು ಮಾರ್ಗದರ್ಶನ ನೀಡಿದ್ರು. ಸೊ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಹೋಗಿ, ಆವಾಗ ಕಾಕ್ಸ್ಟೋನಲ್ಲಿ ಇತ್ತು ಇನ್ಸ್ಟಿಟ್ಯೂಟ್. ಸೊ ಅಲ್ಲಿ ಸಾಕಷ್ಟು ಸೆಲೆಬ್ರಿಟೀಸು, ಇವತ್ತು ಯಾರ್ಯಾರು ಒಂದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಿದ್ದಾರೆ, ಅವರು ಒಂದು ಟೈಮಲ್ಲಿ ಅಲ್ಲಿ ಸ್ಟೂಡೆಂಟ್ಸ್ ಆಗಿದ್ದಾರೆ ಆ್ಯಕ್ಚುಲಿ. ಸೊ ನನಗೂ ಆ ಒಂದು ಇನ್ಸ್ಟಿಟ್ಯೂಟು ಈ ಒಂದು ಆ್ಯಕ್ಟಿಂಗ್ ಕೆರಿಯರ್ಗೆ ಬರೋದಕ್ಕೆ ಏನೋ ಒಂದು ಸ್ವಲ್ಪ ಅಲ್ಲೆಲ್ಲ ಗುರುತಿಸ್ಕೊಳೋದಕ್ಕೆ ನಿಜವಾಗ್ಲೂ ನನ್ನ ಆದರ್ಶ ಇನ್ಸ್ಟಿಟ್ಯೂಟ್ನ ತುಂಬಾ ಹೊಗಳ್ಬೇಕು ಇವತ್ತು. ಓಕೆ ಸರ್, ಆದರ್ಶ ಇನ್ಸ್ಟಿಟ್ಯೂಟ್ ಅಂದ್ರೆ ನಮ್ಗೆಲ್ಲರೂ ಗೊತ್ತಿದ್ದಂಗೆ ಎಷ್ಟೋ ಜನಕ್ಕೆ ವೇದಿಕೆ ಕೊಟ್ಟಿದೆ. ಖಂಡಿತ. ಸೊ ಅದ್ರಲ್ಲಿ ನಿಮ್ಗೆ ಮೊದಲನೇ ಪಾತ್ರ ಏನಿತ್ತು, ಅವಾಗ ಏನ್ ಪಾತ್ರ ಕೊಟ್ಟರು, ಅಥವಾ ಡ್ಯಾನ್ಸ್ ಹೇಳಕ್ ಹೇಳಿದ್ರ, ಸಿಂಗಿಂಗ್ ಮಾಡಿದ್ರ, ಯಾವ ರೀತಿ ಹೋಯ್ತು ಸರ್? ಆಕ್ಚುಲಿ ಅವಾಗ ಈ ಒಂದು ಆಕ್ಟಿಂಗ್ ಅಂತ ಹೇಳಿದ್ರೆ ನಾನು ಯಾವ ರೀತಿ ಇದ್ದೆ ನನ್ನ ಕ್ಲಾಸಲ್ಲಿ ಅಂತ ಹೇಳಿದ್ರೆ ನೋಡಿ, ಆಕ್ಚುಲಿ ಐ ವಾಸ್ ವೆಲ್ ಪ್ರಿಪೇರ್ಡ್. ಯಾವ ತರ ಪ್ರಿಪೇರ್ಡ್ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡು ಚಂದ್ರು ಅಂತ. ಸೊ ಅವರು ಆಲ್ರೆಡಿ ಇನ್ಸ್ಟಿಟ್ಯೂಟಲ್ಲಿ ಇರೋದ್ರಿಂದ ನಾನು ಆ್ಯಕ್ಚುಲಿ ನನಗೆ ಅಂತ ಹೇಳಿದ್ರೆ, ಇನ್ಸ್ಟಿಟ್ಯೂಟಿಂದ ಬಂದ ತಕ್ಷಣ ನನ್ನ ಹತ್ರ ಕುತ್ಕೊಂಡು ನಾನು ಮಾತಾಡ್ತಾ ಇದ್ದೆ, ಈ ಥರ ಆಯಿತು ಇನ್ಸ್ಟಿಟ್ಯೂಟಲ್ಲಿ, ಈ ಥರ ಆಯಿತು, ಹಿಂಗೆ ಕೇಳ್ತಾ ಇದ್ರು, ಹಂಗೆ ಕೇಳ್ತಾ ಇದ್ರು ಅಂತ. ಸೊ ಅವ್ರು ನನಗೆ ಹೇಳಿದ್ದು ಒಂದೇ ಏನಪ್ಪ ಅಂತ ಹೇಳಿದ್ರೆ,
ಏನೇ ಕೇಳಲಿ, ಅವ್ರು ಏನೇ ಮಾಡೋದಕ್ಕೆ ಕೇಳಲಿ, ನಾನು ಎಲ್ಲ ಆರ್ಟಿಸ್ಟ್ಗಳು ನಾನು ಅದೇ ಹೇಳೋದು, ಇಲ್ಲ ಅಪ್ಕಮಿಂಗ್ ಇವಾಗ ಯಾರು ಆ್ಯಕ್ಟಿಂಗ್ ಮಾಡಬೇಕು ಅನ್ಕೊತಾ ಇದಾರೋ ನಾನು ಅವ್ರ ಹತ್ರ ಹೇಳ್ಕೊಳೋದು ಇಷ್ಟ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಏನು ಬರುತ್ತೋ ಬರಲ್ಲೋ ಬೇರೆ ವಿಷಯ, ಫಸ್ಟ್ ಹೋಗಿ ನಿಂತ್ಕೊಂಬಿಡು ಸ್ಟೇಜ್ ಮೇಲೆ, ಸ್ಟೇಜ್ ಮೇಲೆ ನಿಂತ್ಕೊಂಬಿಟ್ಟು ನಿಮ್ಗೆ ಏನು ಬರುತ್ತೋ ಮಾಡಿ ತೋರಿಸು. ಯಾಕಂತ ಹೇಳಿದ್ರೆ ಅದು ತರಬೇತಿ ನೀಡುವಂಥ ಒಂದು ಜಾಗ ಅದು. ಸೊ ಆದ್ರಿಂದ ನಾವೇನೇ ಮಿಸ್ಟೇಕ್ಸ್ ಮಾಡ್ತೋ ಕರೆಕ್ಟ್ ಮಾಡ್ತಾರೆ. ಸೊ ನನ್ನ ಫ್ರೆಂಡ್ ಸ್ಟೇಜ್ ಫಿರಿಯೋದನ್ನು ಅಲ್ಲೇ ಕ್ಲಿಯರ್ ಮಾಡ್ತಾರೆ ಅವರು. ಸೊ ನನ್ನ ಫ್ರೆಂಡ್ ನನಗೆ ಹೇಳಿದನಪ್ಪ ಅಂತ ಹೇಳಿದ್ರೆ, ಏನೇ ಬಂದರೂ ಬರುತ್ತೋ ಬರಲ್ವ ಫಸ್ಟ್ ಎದ್ದು ನಿಂತ್ಕೊಂಡೋಗಿ ಮಾಡಿಬಿಡು. ಸೊ ಅಲ್ಲಿ ನಿನ್ನನ್ನು ಕರೆಕ್ಟ್ ಮಾಡೋದಕ್ಕೆ ನಿಮ್ಮ ಗುರುಗಳು ಕುತ್ಕೊಂಡಿರ್ತಾರೆ. ಸೊ ನಮ್ಮ ಗುರುಗಳಿದ್ರು ಆ್ಯಕ್ಚುಲಿ ತುಂಬಾ ಡೆಡಿಕೇಟೆಡ್ ಟೀಚರ್ಸ್ ನಮ್ಗೆ ಅವಾಗ ಇದ್ದವರು. ಸೊ ಏನಪ್ಪ ಅಂತ ಹೇಳಿದ್ರೆ, ಏನೋ ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅವ್ರು ತುಂಬಾ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ನವರಸಗಳು ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ಆ ನವರಸಗಳಿದ್ದರೆ ಮಾತ್ರನೇ ಆ ಒಂದು ಆ್ಯಕ್ಟಿಂಗ್ ನೋಡೋದಕ್ಕೆ ಅದ್ಭುತ ಆ್ಯಕ್ಚುಲಿ ಅಲ್ವಾ. ಸೊ ಅವರೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ರು, ಸೊ ಈ ಸೀನನ್ನು ಹಿಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು. ಇಂಪ್ರೂವೈಸೇಷನ್ ಇದ್ದರೆ ಫೀಡ್ಬ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇದ್ರು. ಸೊ ಆದ್ರಿಂದ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಇನ್ಸ್ಟಿಟ್ಯೂಟ್. ಸೊ ನನಗೆ ಮೇನ್ ಬ್ಯಾಕ್ ಬೋನ್ ಆಗಿ ನನಗೆ ನಮ್ಮ ಫ್ರೆಂಡ್ ಚಂದ್ರು ಕೊಟ್ಟಂತ ಒಂದು ಐಡಿಯಾಸಿಂದ ಏನು ಮಾಡಿದೆ, ಆ ಒಂದು ಎಲ್ಲೂ ನಾನು ಗ್ಯಾಪ್ ಬರದೆ ಇನ್ಸ್ಟಿಟ್ಯೂಟ್ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ನನಗೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಲ್ತ್ಕೊಂಡಿದ್ದು ಆ್ಯಕ್ಟಿಂಗು. ಬಟ್ ಏನಂತ ಹೇಳಿದ್ರೆ ನಾನು ಇನ್ಸ್ಟಿಟ್ಯೂಟ್ ಇರಬೇಕಾದ್ರೆ ವಿಜಯಂಗೆ ಆ್ಯಂಕರಿಂಗ್ ಮೇಲೆ ತುಂಬ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ, ನನಗೆ ಮಾತಾಡೋದಂದ್ರೆ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ನಾನು ನನ್ನ ಫ್ರೆಂಡ್, ಇವಾಗ ನನ್ನ ಫ್ರೆಂಡು ಆ್ಯಕ್ಚುಲಿ ನನ್ನ ಜೊತೆ ಫಸ್ಟ್ ಆ್ಯಂಕರಿಂಗ್ ಮಾಡಿದ್ದು ಚಿತ್ರಾಲ್ ರಂಗಸ್ವಾಮಿ ಅಂತ. ಸೊ ಅವ್ರು ಬಂದು ಇವತ್ತು ತುಂಬ ಸಾಕಷ್ಟು ಸೀರಿಯಲ್ಸ್ ಮಾಡಿದ್ದಾರೆ, ಈಗ ಮಲಯಾಳಿ ಮೂವಿ ಕೂಡ ಮಾಡ್ತಾ ಇದ್ದಾರೆ ಅವರು. ಸೊ ನನಗೆ ಅವ್ರು ತುಂಬ ಚೆನ್ನಾಗಿ ಸಾಥ್ ಕೊಟ್ಟರು. ಏನಂತ ಹೇಳಿದ್ರೆ ಈ ಸ್ಕ್ರಿಪ್ಟ್ ಮಾಡೋದಲ್ಲಿ, ಸೊ ನನಗೆ ಒಂದು ಚಿಕ್ಕ ಐಡಿಯಾ ಕೊಟ್ಬಿಟ್ರೆ ನಾನು ಅದನ್ನು ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಆ್ಯಕ್ಚುಲಿ. ಸೊ ಆ ರೀತಿ ನನಗೆ ಸ್ಕ್ರಿಪ್ಟ್ ಮಾಡೋದಲ್ಲಿ ಅವರು, ಆಮೇಲೆ ಪರೀಕ್ಷಿತ್ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಅವನು ಸ್ಕ್ರಿಪ್ಟ್ ಮಾಡೋದಲ್ಲಿ ಹೆಲ್ಪ್ ಮಾಡ್ತಾ ಇದ್ದೆ. ಸೊ ನನಗೆ ಏನಂತ ಹೇಳಿದ್ರೆ ಸ್ಟೇಜ್ ಫೇರ್ ಇಲ್ಲ, ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡೋಂತ ಎಷ್ಟು ಅವ್ರು ಬೇಕಂದ್ರೂ ಮಾತಾಡ್ತೀನಿ. ಸೊ ಇವ್ರು ನನಗೆ ಬ್ಯಾಕ್ ಬೋನು, ಸ್ಕ್ರಿಪ್ಟ್ ಬರ್ಕೊಡೋರು, ನಾನು ಎತ್ಕೊಂಡು ಮಾ ಜಮಾಯಿಸ್ಬಿಡೋದು ಶೋನ. ಸೊ ಆ ರೀತಿ ನನಗೆ ಸಾಕಷ್ಟು ನನ್ನ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾ ಇದ್ರು. ಸೊ ಹಿಂಗೆ ವಿಜಯ್ ಕೆರಿಯರ್ಗೆ ನನ್ನ ಹಂಗೆ ಮೆತ್ತಗೆ ಇಲ್ಲ ಖಂಡಿತವಾಗ್ಲು. ಆಕ್ಚುಲಿ ನನಗೆ ಫಸ್ಟ್ ಅವಕಾಶ ಕೊಟ್ಟಂತಹ ರಾಜಶೇಖರ್ ಸರ್ ಆಗಿರ್ಬೋದು, ನಮ್ಮ ರಾಜು ಸರ್ ಆಗಿರ್ಬೋದು, ನಿಜವಾಗ್ಲು ಅವ್ರಿಗೆ ನಾನು ತುಂಬಾ ಕೈ ಮುಗಿಬೇಕು. ಆಕ್ಚುಲಿ ಏನಂತ ಹೇಳಿದ್ರೆ ಈ ಫಸ್ಟ್ ಸ್ಟೆಪ್ ಅಲ್ಲಿ ಅವಕಾಶ ಕೊಡ್ತಾರಲ್ಲ, ನಾವು ಯಾವತ್ತೂ ಅವ್ರನ್ನ ಮರಿಬಾರ್ದು ಆಕ್ಚುಲಿ. ಸೊ ನನ್ನ ಒಂದು ಫಸ್ಟ್ ಸ್ಟೆಪ್ ಆಗಿರ್ಬೋದು, ಆ ಫಸ್ಟ್ ಸ್ಟೆಪ್ ಅಲ್ಲಿ ನನ್ನ ಕೈ ಜೋಡಿಸ್ತಂತವ್ರೇ ರಾಜು ಸರ್ ಹಾಗೂ ರಾಜಶೇಖರ್ ಸರ್ ಆಕ್ಚುಲಿ. ಸೊ ನನ್ನ ಕೆಲಸ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಅಲ್ಲೇನೋ ಸೆಲೆಕ್ಟ್ ಆಗ್ಬಿಟ್ಟೆ ನಾನು, ಸೆಲೆಕ್ಟ್ ಆದಮೇಲೆ ಒಂದು ಅವಕಾಶ ಕೊಡಬೇಕು. ಸೊ ನನ್ನ ಟೈಮ್ಗೆ ಹೇಳ್ತಾರಲ್ವ ಸಾಕಷ್ಟು ಸೆಲೆಬ್ರಿಟೀಸ್ ಲೈಫಲ್ಲಿ ಹೆಂಗೆ ಆಗಿರುತ್ತೆ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ಕ್ಯಾರೆಕ್ಟರ್ಗೆ ಅವತ್ತು ಯಾರೋ ಇಂಪಾರ್ಟೆಂಟ್ ಅವ್ರು ಬಂದಿರಲ್ಲ, ಏ ನೀನು ಮಾಡ್ತೀಯೇನೋ, ಮಾಡಿದಾಗ ಅವ್ರು ಮಾಡಿ ಚಕನ್ ಕ್ಲಿಕ್ ಆಗಿಬಿಟ್ಟಿರ್ತಾರೆ. ಸೊ ಅದೇ ರೀತಿ ನನಗೂ ತಂಗೆ ಆಗಿದ್ದು. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಗುಲ್ಟು ಮೂವಿಯಲ್ಲಿ ನನ್ನ ಫ್ರೆಂಡ್ ಆ್ಯಕ್ಚುಲಿ ನವೀನ್ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಮೂವಿ ಅದು. ಸೊ ಆ ಮೂವಿ ಹೀರೋ, ಗುಲ್ಟು ಮೂವಿ ಹೀರೋ ನವೀನ್, ಆಮೇಲೆ ನಾನು, ನಾವಿಬ್ಬರು ಜೊತೆಗೆ ಆ್ಯಂಕರಿಂಗ್ ಶುರು ಮಾಡಿದ್ರು ಆ್ಯಕ್ಚುಲಿ. ಸೊ ಏನಾಯ್ತು ಅಂತ ಹೇಳಿದ್ರೆ, ಅವತ್ತು ನಾನು ಅವ್ನು ಕೆಳಗಡೆ ಇಬ್ಬರು ವೆಯ್ಟ್ ಮಾಡ್ತಿದ್ವಿ, ನಮ್ಗೇನಂತ ಹೇಳಿದ್ರೆ ಹೋಗಿ ನಿಂತ್ಕೊಳೋದು ಯಾವಾಗ ಕರೀತಾರೆ ಒಳಗಡೆ, ಯಾವಾಗ ಕರೀತಾರೆ ಒಳಗಡೆ. ಸೊ ಚಾನಲ್ ಒಳಗಡೆ ಕರೆದ್ರೆ ಖುಷಿ ನಮಗೆ. ಸೊ ನಿಂತ್ಕೊಂಡಿದ್ವಿ, ಅವತ್ತು ನಮ್ಮಿಬ್ಬರಿಗೂ ಕಾಲ್, ಆ್ಯಕ್ಚುಲಿ ರಾಜು ಸರ್ ಕರೆದ್ರು, ಏ ಬಂಡ್ರಪ್ಪ ಮೇಲೆ ಅಂತ ಕರೆದ್ರು, ಖುಷಿ ಓಡೋದ್ವಿ. ಅದೇ ಏ ಮಾಡ್ತಿರೋನೋ ಇವತ್ತಂದ್ರು, ಸರ್ ಮಾಡ್ತೀವಿ ಸರ್ ಅಂದ್ರೆ. ಸರಿ, ಕೆಳಗಡೆ ಅಲ್ಲಿ ಕೆಳಗಡೆ ಬಂದೊಂದು ಸಲೂನ್ ಇತ್ತು, ಅಲ್ಲಿ ಏನಂದ್ರೆ ಮೇಕಪ್ ಹಾಕೊಂಡು ನಾವು ಮೇಲೆ ಹೋಗೋದಾಗಿತ್ತು. ಸೊ ಕೆಳಗಡೆ ಹೋಗಿ ಅಲ್ಲಿ ಮೇಕಪ್ ಮಾಡ್ತಾರೆ, ಬಂದ್ಬಿಡಿ ಮೇಲೆ ಸ್ಟುಡಿಯೋಗೆ ಅಂತ ಹೇಳಿದ್ರು. ಹೋದ್ವಿ, ಅವತ್ತೇನೋ ಒಂದು ಟಾಪಿಕ್ ಕೊಟ್ಟರು ನಮ್ಮಿಬ್ಬರಿಗೆ. ಫಸ್ಟ್ ದಿವಸ ನಿಮ್ಗೆ ಗೊತ್ತಲ್ಲ, ಫಸ್ಟ್ ಶೋ ಏನಿದ್ರು ಆ್ಯಕ್ಚುಲಿ ಎಷ್ಟೇ ನರ್ವಸ್ ಏನಿದ್ರು ಏನೋ ಒಂದು ಇದು ಮಾಡ್ಕೊಂಡು ಮಾಡಿದ್ವಿ. ಬಟ್ ಒಂದು ಕಡೆ ನಮ್ಗೆ ಎಕ್ಸೈಟ್ಮೆಂಟ್, ಹೌದು, ನಾವು ಸ್ಕ್ರೀನ್ ಮುಂದೆ ಬರ್ತಾ ಇದೀವಿ ಅಂತ, ಹೌದು, ಇನ್ನೊಂದು ಕಡೆ ಭಯ ನೋಡ್ತಾರೆ. ಹೌದು, ಅಷ್ಟೇ ಆನ್ ಸ್ಪಾಟ್ ಕರೆದ್ರು. ಬಟ್ ನಾನು ನಿಜವಾಗ್ಲೂ ಆ್ಯಕ್ಚುಲಿ ಇವತ್ತು ಗುಲ್ಟು ಮೂವಿ ಮಾಡಿದಂತಹ ನವೀನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳೋದು, ನನ್ನ ಪಕ್ಕದಲ್ಲಿದ್ದರು, ಅವರು ತುಂಬ ಸಪೋರ್ಟ್ ಮಾಡಿದ್ರು. ಸೊ ಏನೋ ಒಂದು ಟಾಪಿಕ್ ಕೊಟ್ಟಿದ್ರು, ಅವ್ರನ್ನ ಜೊತೆ ಮಾತಾಡ್ಕೊಂಡು ನಾನು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು, ಅವ್ರು ನನಗೆ ಸಪೋರ್ಟ್ ಮಾಡಿಕೊಂಡು, ಆ ರೀತಿ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ಸೊ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಸಿಟಿ ಚಾನಲ್, ಅವರೇ ನಂಗೆ ಲೈಫ್ ಕೊಟ್ಟಿದ್ದು ಅಂತ ಹೇಳ್ಬೋದು. ಅದಾದಮೇಲೆ ಸಿ ಬ್ಯಾಂಗ್ಳೂರು, ಯುವ, ಮೈ ಡ್ರೀಮ್ಸು, ಜನತಾ, ಖಂಡಿತ ಸರ್. ಸರ್ ನಿಜವಾಗ್ಲು ಉದಯ ಟಿವಿಗಂತೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅದರಲ್ಲೂ ಕೂಡ ಅಲ್ಲಿ ಹರೀಂದ್ರ ಸರ್ ಅಂತ ನಮ್ಮ ಸರ್ ಒಬ್ರು ಇದ್ರು. ಅದಾದ್ಮೇಲೆ ನಮ್ಮ ಟೆಕ್ನಿಷಿಯನ್ಸು, ಶಿವು ಸರ್ ಆಗಿರ್ಬೋದು, ಸಂತೋಷರ್ ಆಗಿರ್ಬೋದು, ಸಂದೇಶ್ವರ್ ಆಗಿರ್ಬೋದು, ನಂದೀಶ್ ಸರ್ ಆಗಿರ್ಬೋದು, ಮಂಜು ಸರ್ ಆಗಿರ್ಬೋದು, ಹಾಗೂ ನನ್ನ ಕೋ ಆ್ಯಂಕರ್ಸ್, ನನ್ನ ಜೊತೆ ಆ್ಯಂಕರಿಂಗ್ ಮಾಡ್ತದಂತ ನಮ್ಮ ಕೃಷ್ಣ ಅವ್ರು ಆಗಿರ್ಬೋದು, ಚಿಕ್ಕಣ್ಣ ಅವ್ರು ಆಗಿರ್ಬೋದು, ಅದಾದ್ಮೇಲೆ ಇನ್ನೂ ಸಾಕಷ್ಟು ಜನ ಆ್ಯಂಕರ್ಸ್ ಆ್ಯಕ್ಚುಲಿ, ಕೆಂಪೇಗೌಡರ್ ಆಗಿರ್ಬೋದು, ಇವರೆಲ್ಲರೂ ಏನಂತ ಹೇಳಿದ್ರೆ ಆ್ಯಕ್ಚುಲಿ ನಮ್ದೊಂದು ಒಳ್ಳೆ ಟೀಮ್ ಆ್ಯಕ್ಚುಲಿ.
ಒಬ್ಬರನ್ನೊಬ್ರು ಬಿಟ್ಕೊಡ್ತಾ ಇದ್ದಿಲ್ಲ. ನೆಕ್ಸ್ಟ್ ಏನಂತ ಹೇಳಿದ್ರೆ ಎಲ್ಲರೂ ಈಗ ಇವತ್ತು ನಂದೇನೋ ಶೋ ಸ್ವಲ್ಪ ಡಲ್ ಆಯಿತು, ಇಮ್ಮಿಡಿಯೇಟ್ ಆಗಿ ಅವರು ಸಪೋರ್ಟ್ ಮಾಡೋರು, ಬಾಂಡಿಂಗ್ ಇರ್ತಾ ಇತ್ತು. ಅದಾದ್ಮೇಲೆ ಕಾಸ್ಟ್ಯೂಮ್ಸೇ ಆಗಿರ್ಬೋದು, ಇವತ್ತು ಫಾರ್ ಎಕ್ಸಾಂಪಲ್ ಅವ್ರ ಹತ್ರ ಏನೊಂದು ಒಳ್ಳೆ ಕಾಸ್ಟ್ಯೂಮ್ ಇತ್ತು, ನನಗೆ ಆ ಕಾಸ್ಟ್ಯೂಮ್ ಯೂಸ್ ಆಗ್ತಾ ಇತ್ತು, ಚಿನ್ನ ನೀನು ತಗೋ ಮಾಡು ಪರವಾಗಿಲ್ಲ ನಾನು ಇದು ನೆಕ್ಸ್ಟ್ ಟೈಮ್ ಆ ಥರ ಒಂದು ಏನೋ ಒಂದು ಶೇರಿಂಗು ಸಪೋರ್ಟಿವ್ನೆಸ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಉದಯ ಟಿವಿಯಲ್ಲಿ ಕೂಡ ಆ್ಯಕ್ಚುಲಿ ಉದಯ ಟಿವಿಯವರೆಗೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಒಂದು ಸ್ಯಾಟಲೈಟ್ ಚಾನಲಲ್ಲಿ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಬೇರೆ, ಅದು ಆ್ಯಸ್ ಎ ವಿ ಜೆ ನಿಮಗೆ ಕೂಡ ಗೊತ್ತು. ಸೊ ಸಿಗೋದೇ ಅಪರೂಪ, ಸಿಕ್ಕಿದಾಗ ಕ್ಲಿಕ್ ಇಲ್ಲ ನಿಜವಾಗ್ಲೂ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ 17,000-18,000 ಅಪ್ಲಿಕೇಶನ್ಸ್ ಬಂದಿತ್ತು ಕಿಶೋರ್, ಟು ಬಿ ವೆರಿ ಫ್ರ್ಯಾಂಕ್. ಅದರಲ್ಲಿ ಒಬ್ರು ಇಬ್ರು ನಾನು ಆಮೇಲೆ ಇನ್ನೊಬ್ರು ಸೆಲೆಕ್ಟ್ ಆಗಿದ್ದು. ಆ್ಯಕ್ಚುಲಿ ಅದು ಏನು ಲಕ್ಕೋ ಗೊತ್ತಿಲ್ಲ, ಇಲ್ಲ ನಮ್ಮ ಏನು ಹಾರ್ಡ್ ವರ್ಕು ನನಗೆ ಗೊತ್ತಿಲ್ಲ ಸೀರಿಯಸ್ ಆಗಿ. ಬಟ್ ತುಂಬಾ ಹೇಳಿದ್ರು 18,000 ಅಪ್ಲಿಕೇಶನ್ಸ್ ಬಂದಿದ್ದು, ಅದರಲ್ಲಿ ಇಬ್ರು ಸೆಲೆಕ್ಟ್ ಆಗಿದ್ರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಗಾಡ್ಸ್ ಗ್ರೇಸ್ ಅಷ್ಟೇ. ಸರ್ ಖಂಡಿತ ಸರ್, ನಾನು ಆಕ್ಚುಲಿ ಫಸ್ಟ್ ಆಕ್ಟ್ ಮಾಡಿದ್ದು ಸೀರಿಯಲ್ ಅಂತ ಹೇಳಿದ್ರೆ ಮುಂಬೆಳಕು ಅಂತ, ಟಿ ಎನ್ ಸೀತಾರಾಮ್ ಮುಂಬೆಳಕು ಅಂತ. ಹೌದು, ಟಿ ಎನ್ ಸೀತಾರಾಮ್ ಸರ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇತ್ತು. ಪವನ್ ಸರ್ ಅದನ್ನ ಡೈರೆಕ್ಟ್ ಮಾಡ್ತಾ ಇದ್ರು. ಆಕ್ಚುಲಿ ಈಗ ನೀವು ಮಜಾ ಟಾಕೀಸ್ ಅಲ್ಲಿ ನೋಡ್ತೀರಾ ಪವನ್ ಸರ್ ಇದಾರಲ್ಲ, ಅವರು ಆಕ್ಚುಲಿ ನಮ್ಮ ಗುರುಗಳು ಅಂತಾನೆ ಹೇಳ್ಬೋದು. ಸಾಕಷ್ಟು ವಿಷಯಗಳು ಅವ್ರ ಹತ್ರ ಕಲ್ತ್ಕೊಂಡಿದ್ದೀನಿ ನಾನು ಆಕ್ಚುಲಿ. ಸೊ ಮುಂಬೆಳಕು ಒಂದು ಮಾಡಿದ್ದೀನಿ, ಅದಾದ್ಮೇಲೆ ಸಂಬಂಧ ಸೀರಿಯಲ್ ಮಾಡಿದ್ದೀನಿ. ಆಕ್ಚುಲಿ ಇನ್ನೊಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸು ನಮ್ಮ ಗೋವಿಂದ್ ಸರ್ ಜೊತೆ ಕೆಲಸ ಮಾಡೋದು. ಆ್ಯಕ್ಚುಲಿ ಆ್ಯಕ್ಚುಲಿ ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ಟು ಕಾರಣಾಂತರಗಳಿಂದ ನನಗೆ, ನಾವು ಇರೋದು ಕಂಪ್ಲೀಟ್ ಇಲ್ಲಿ, ಅಲ್ಲಿ ಸ್ವಲ್ಪ ಫುಲ್ ಎಂಡಲ್ಲೇ ಅಂತ ಹೇಳ್ಬೋದು. ಇಲ್ಲಿಂದ ನನಗೆ ಲೊಕೇಶನ್ಸು ರೀಚ್ ಆಗೋದು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಒಂದು ಅದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಒಂದು ಟೈಮ್ ಮ್ಯಾನೇಜ್ಮೆಂಟ್. ಆ್ಯಕ್ಚುಲಿ ನಾನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿಕೊಂಡು ನಾನು ಇದು ವಿಜಯಿಂಗ್ ಆಗಲಿ ಇಲ್ಲ ಇದು, ಯಾಕಂದ್ರೆ ನೈಟ್ ಶಿಫ್ಟ್ಸ್ ಮಾಡ್ತಾ ಇದ್ದೆ. ಪಾರ್ಟ್ ಟೈಮ್ ತರ ಮಾಡ್ತಾ ಇದೆ. ಏನಂತ ಹೇಳಿದ್ರೆ ನೈಟ್ ಶಿಫ್ಟ್ಸ್ ಅಲ್ಲಿ ಒಂದ್ಸಲ ಟೈಮಿಂಗ್ಸ್ ಅಲ್ಲಿ ಬಿಡೋದು ಒಂದು 6:30 ಆಗಿರ್ಬೋದು, 7:00 ಆಗಿರ್ಬೋದು. ಬಟ್ ಶೂಟಿಂಗ್ ಅಂತ ಹೇಳಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 8:00 ನಾವು ಇರಬೇಕಾಗಿತ್ತು. ಅಲ್ಲಿ ರೀಸನ್ಸ್ ಕೊಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಸೀನಿಯರ್ ಆರ್ಟಿಸ್ಟ್ಗಳ ಬಂದು ನಮಗೋಸ್ಕರ ವೇಟ್ ಮಾಡೋದವಲ್ಲ ಸಾಧು ಅಂತ ಮಾತಲ್ಲ. ಆದರೂ ಕೂಡ ನಾನು ನಿಜವಾಗ್ಲೂ ಗೋವಿಂದ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ತುಂಬಾ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ಆಕ್ಚುಲಿ ಕೆಲವು ಟೈಮ್ ನಂಗೆ ಡೈಲಾಗ್ಸ್ ಇರ್ತಾ ಇದ್ದಿಲ್ಲ, ಬಟ್ ಆದರೂ ಕೂಡ ನನಗೋಸ್ಕರ ಡೈಲಾಗ್ಸ್ನ ಅವ್ರು ಏನೋ ಒಂದು ಅಲ್ಲಿ ಕ್ರಿಯೇಟ್ ಮಾಡಿ ಈ ಫ್ರೇಮಲ್ಲಿ ಏನೋ ತೋರಿಸ್ಬೇಕು ಶಂಕರ್ ಏನಪ್ಪ. ಯಾಕಂತ ಹೇಳಿದ್ರೆ ನಾನು ನನ್ನ ಅವರು ಚಾನಲಲ್ಲಿ ನೋಡ್ತಾ ಇದ್ರು, ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ಸೊ ನಾನು ಏನೋ ಒಂದು ರೀತಿಯಾದಂಥ ಅವ್ರು ಪುಷ್ ಮಾಡಬೇಕು ಅಂತ. ಬಟ್ ಅವ್ರ ಹತ್ರ ಸಾಕಷ್ಟು ವಿಷಯಗಳು ತಿಳ್ಕೊಂಡೆ. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ ಗೋವಿಂದ್ ಸರ್ ಕೂಡ. ಇಂಟರ್ವ್ಯೂಕ್ಕಿಂತ ಮುಂಚೆ ಹೇಳಿದ್ರೆ ನಿಮ್ಮ ಅಪ್ಪ ಕೂಡ ಒಬ್ರು ಕಲಾವಿದ್ರು, ಖಂಡಿತ ಅವ್ರ ಎಷ್ಟೋ ಕಲಿಯುವಂತ ಗುಣಗಳಿರ್ತದೆ. ಖಂಡಿತ ಒಂದು ಏನ್ ವಿಷಯ ಅವರಿಂದ ಕಲ್ತ್ರಿ ಸರ್, ಒಳ್ಳೆ ಗುಣ ಸರ್. ನಮ್ಮ ಫಾದರ್ ನನ್ಗೆ ಹೇಳಿದ ಒಂದೇ ವಿಷಯ ಆಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ನೀನು ಆ್ಯಕ್ಟಿಂಗ್ ಬಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಮಾತ್ರ ಹೋಗ್ಬೇಡ ನೀನು, ಅದು ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಿನ್ನ ಒಂದು ಲೈಫಲ್ಲಿ ಒಂದು ಏಮ್ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಒಂದು ಒಳ್ಳೆ ಆ್ಯಕ್ಟರ್ ಆಗಬೇಕು ಅಂತ. ನೀನು ಒಳ್ಳೆ ಆ್ಯಕ್ಟರ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಏನು ಬರಬೇಕೋ ಅದು ಬರುತ್ತೆ. ಸೊ ನೀನು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಮಾತ್ರ ಹೋಗ್ಬೇಡ, ಒಂದು ಒಳ್ಳೆ ಆ್ಯಕ್ಟರ್ ಆಗಬೇಕು, ಜನರಲ್ಲಿ ನೀನು ಗುರುತಿಸ್ಕೊಬೇಕು. ಸೊ ನೀನು ಇದು ಮೈಂಡಲ್ಲಿ ಇಟ್ಕೊಂಡು ಹೋಗು, ಖಂಡಿತವಾಗ್ಲೂ ನಿನ್ನ ಲೈಫಲ್ಲಿ ನೀನು ಸಕ್ಸಸ್ ಆಗ್ತಿ ಅಂತ ನಮ್ಮ ಫಾದರ್ ಹೇಳಿದ್ದೆ. ಆ್ಯಕ್ಚುಲಿ ಅದಾದಮೇಲೆ ಒಂದು ಆ್ಯಕ್ಟರ್ ಅಂತ ಹೇಳಿದ್ರೆ ಅವರು ಪಂಕ್ಚುಯಾಲಿಟಿ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಇನ್ನು ಸಾಕಷ್ಟು ಗುಣಗಳು. ಒಂದು ಆರ್ಟಿಸ್ಟ್ ಅಂತ ಹೇಳಿದ್ರೆ ಅವ್ರಿಗೆ ಏನೇನು ಗುಣಗಳು ಇರಬೇಕು ಅಂತ ಆ್ಯಕ್ಚುಲಿ ನಮ್ಮ ಡ್ಯಾಡಿ ತುಂಬಾ ಹೇಳ್ತಾ ಇದ್ರು. ಇವೆಲ್ಲ ಇದ್ರೆ 100% ನೀನು 100% ಅಂತ ಹೇಳಿದ್ರೆ ನೀವು ಆ್ಯಕ್ಟರ್ ಆಗ್ಬೋದು. ಯಾರೂ 100% ಆ್ಯಕ್ಟರ್ ಅಂದ್ರೆ ತುಂಬಾ ಕಷ್ಟ. ಅವರೆಲ್ಲ ಬಂದು ಅವ್ರ ಬಗ್ಗೆ ಮಾತಾಡೋಷ್ಟು ನಮಗೆ ಯೋಗ್ಯತೆ ಇಲ್ಲ. ಆ್ಯಕ್ಚುಲಿ 100% ಆ್ಯಕ್ಟರ್ಸ್ ಅಂತ ಹೇಳಿದ್ರೆ ಅವರು ನಮ್ಮ ಅಪ್ಪಾಜಿ ಅಂತವರು, ಯಾರು ಡಾಕ್ಟರ್ ರಾಜ್ಕುಮಾರ್ ಅಂತವರು, ವಿಷ್ಣುವರ್ಧನ್ ಸರ್ ಅಂತವರು, ರಜನಿ ಸರ್ ಅಂತವರು, ಎನ್ ಟಿ ಆರ್ ಶಂಕರ್ನಾಗ್ ಸರ್ ಅಂತವರು, ಅಂಥವ್ರು ಅವರಲ್ಲಿ 100-200-300% ಆ್ಯಕ್ಟರ್ಸ್ ಅವರೆಲ್ಲ. ಸೊ ನಾವು ಜಸ್ಟ್ ಏನೋ ಒಂದು ಟ್ರೈ ಮಾಡ್ಬೋದು ಅಷ್ಟೇ. ಸೊ ಹಂಗೆ ನಮ್ಮ ಫಾದರ್ ಹೇಳಿದ್ದು ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ಮೈನ್ ಆಗಿ ಡಿಸಿಪ್ಲಿನ್ ಇರಬೇಕು, ಪಂಕ್ಚುಯಾಲಿಟಿ ಇರಬೇಕು. ಸೊ ಈಗ ನಮಗೆ ಶೂಟಿಂಗ್ ಹೋಗ್ಬೇಕಂತ ಹೇಳಿದ್ರೆ 100% ಆನ್ ಟೈಮ್ ಆನ್ ಸ್ಪಾಟ್ ಇರಬೇಕು. ಆನ್ ಸ್ಪಾಟ್ ಅಂತ ಹೇಳಿದ್ರೆ ನಾವು ಇನ್ನೂ 1/2 hour ಮುಂಚೆ ಇರಬೇಕು. ಸೊ ಅದು ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟರ್ಸ್ಗೂ ಕೂಡ ನಮ್ಮ ಕಡೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ, ಇವನು ಶೂಟಿಂಗ್ ಕರೆದ್ರೆ ಟೈಮ್ ಕರೆಕ್ಟಾಗಿ ಬರ್ತಾನೆ ಅಂತ. ಸೊ ಅವೆಲ್ಲ ಅಂತ ಪ್ಲಸ್ ಪಾಯಿಂಟ್ ಆಗುತ್ತೆ ಆ್ಯಕ್ಚುಲಿ ಒಂದು ಆರ್ಟಿಸ್ಟ್ಗೆ. ಸೊ ಅವು ನಮ್ಮ ಫಾದರ್ ಹೇಳ್ತಿದ್ರು ಖಂಡಿತ ಸರ್, ಖಂಡಿತ. ಹೌದು, ಸೊ ಅದು ಅವೆಲ್ಲ ಬಂದು ನಮ್ಮ ಡ್ಯಾಡಿ ಹೇಳ್ಕೊಡ್ತಾ ಇದ್ರು. ಸೊ ಅಂತ ಆಮೇಲೆ ಇನ್ನೊಂದು, ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ನಮ್ಮ ಫಾದರ್ ನಿಜ ಆಗಬೇಕಂತ ಹೇಳಿದ್ರೆ ನಾನು ನೈಟ್ ಶಿಫ್ಟ್ ಮಾಡಿ ಬರ್ತಾ ಇದ್ನಲ್ಲ, ನಾನೇನು ಮಾಡ್ಬಿಡ್ತೀನಿ
ಮತ್ತೆ ಕೆಲವು ಟೈಮ್ ಬಂದ್ಬಿಟ್ಟು ಎಲ್ಲಿ ಬಸ್ಸಲ್ಲಿ ನಿದ್ದೆ ಮಾಡಿಬಿಡ್ತಾನೋ ನನ್ನ ಮಗ ಅಂತೇಳಿ. ಆ್ಯಕ್ಚುಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಫಾದರ್ ಕೂಡ. ಈವನ್ ಹಿ ಯೂಸ್ ಟು ಟ್ರಾವೆಲ್ ವಿತ್ ಮೀ. ನಾನು ಸಿ ಬೆಂಗ್ಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ಸೊ ಸಿ ಬೆಂಗ್ಳೂರು ಚಾನಲ್ಗೆ ರಾಮಮೂರ್ತಿನಗರಿಂದ ನಾನು ಮಾರ್ತಳ್ಳಿ ಬಸ್ ಇಟ್ಕೊಂಡು ಬನಶಂಕರಿಗೆ ಹೋಗ್ಬೇಕಾದ್ರೆ ಸೊ ಅವ್ರು ನಮ್ಮ ಫಾದರೂ ನನ್ನ ಜೊತೆ ಟ್ರಾವೆಲ್ ಮಾಡ್ತಾಯಿದ್ರು. ಸೊ ಅವರು ಕೂಡ ನನ್ನ ಜೊತೆ ಬಂದು ಅಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ತಿರ್ಗಾ ಅವ್ರು ನನ್ನ ಜೊತೆ ಬರ್ತಾಯಿದ್ರು. ನಾನು ಏನಂತ ಹೇಳಿದ್ರೆ ಬಸ್ ಹತ್ತಮೇಲೆ ನಿಮ್ಗೆ ಗೊತ್ತಲ್ಲ ನೈಟ್ ಶಿಫ್ಟ್ ಮಾಡಿದ್ರೆ ಮಲ್ಕೊಂಬಿಡ್ತೀವಿ ನಾವು. ಸೊ ಅದು ಎಲ್ಲಿ ಮಲ್ಕೊಂಬಿಡ್ತಾನೆ ಅಂತ ಹೇಳ್ಬಿಟ್ಟು ಪಾಪ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ಆ್ಯಕ್ಚುಲಿ. ಸೊ ಕುಟುಂಬದ ಬಗ್ಗೆ ಓಕೆ ಸರ್, ಆ್ಯಕ್ಚುಲಿ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಕ್ಕ, ನಾನು, ನಮ್ಮ ತಮ್ಮ ಎಷ್ಟು ಜನ ಇದ್ವಿ ಆ್ಯಕ್ಚುಲಿ. ಸೊ ಈಗ ಫ್ಯಾಮಿಲಿ ಸ್ವಲ್ಪ ಮಲ್ಟಿಪ್ಲೈ ಆಗಿದೆ, ನಿಮ್ಗೆ ಗೊತ್ತಲ್ಲ ಏಜ್ ಆಗ್ತಾ ಆಗ್ತಾ ಆ್ಯಡ್ ಆಗ್ತಾ ಇರ್ತಾರೆ. ಸೊ ನಮ್ಮ ಅಕ್ಕಗೂ ಮದುವೆ ಆಗಿದೆ, ನಮ್ಮ ತಮ್ಮಗೂ ಮದುವೆ ಆಗಿದೆ. ಸೊ ಇವನ್ ಐ ಆಮ್ ಮ್ಯಾರಿಡ್. ಸೊ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ, ನಮ್ಮ ವೈಫು, ನಮ್ಮ ತಮ್ಮ ವೈಫು, ಸೊ ನಮ್ಮ ಅಕ್ಕ ಮದುವೆಯಾಗಿ, ನಮ್ಮ ಬಾಬ, ಇನ್ನು ಅವ್ರ ಮಕ್ಕಳು, ಆ ಥರ ಫ್ಯಾಮಿಲಿ ಮಲ್ಟಿಪ್ಲೈ ಆಗಿದೆ ಸರ್. ಓಕೆ ಸರ್, ಆ್ಯಕ್ಚುಲಿ ಈಗ ನಾನೇ ಓನಾಗಿ ಕೆಲವು ಶಾರ್ಟ್ ಮೂವೀಸು ಆಲ್ರೆಡಿ ಒಂದು 5-6 ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ಅದಾದಮೇಲೆ ಈಗ ನೆಕ್ಸ್ಟ್ ಇನ್ನೊಂದು ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಮೂವಿ ಮಾಡಬೇಕು ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ನಾನು ವಿಜಯಿಂಗ್ ಕೂಡ ಇನ್ನೂ ಕಂಟಿನ್ಯೂ ಆಗ್ತದೆ. ನಾನು ಎಲ್ಲ ಚಾನಲ್ಸಲ್ಲಿ ಫ್ರೀಲೆನ್ಸರಾಗಿ ನಾನು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಓಕೆ ಶಂಕರ್ ಅವರು, ಇವಾಗ ತಾನೇ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆನೂ ಮಾತಾಡಿದ್ರೆ, ನೀವು ಮುಂದೆ ಕೂಡ ವಿಜಯಾಗಿ ನಾವು ನೋಡ್ಬೋದಾ ಚಾನಲ್ಗಳಲ್ಲಿ? ಖಂಡಿತ ಸರ್, ಆ್ಯಕ್ಚುಲಿ ಆ್ಯಂಕರಿಂಗ್ ಅನ್ನೋದನ್ನು ನಾನು ಬಿಡೋಕ್ಕಾಗಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಈ ಆ್ಯಂಕರಿಂಗ್ ಅನ್ನೋದು ನನ್ನ ಸರ್ವಸ್ವ, ನನ್ನ ಬ್ರೀತು, ಅದೇ ನನ್ನ ಲಾಸ್ಟ್ ಬ್ರೀತು ಅದೇ ಆ್ಯಕ್ಚುಲಿ. ಸೊ ನಾನು ಇನ್ನು ಆ್ಯಂಕರಿಂಗ್ ಮಾಡ್ತಾನೆ ಇರ್ತೀನಿ, ಇನ್ನೂ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಆ್ಯಂಕರಿಂಗ್ ಅನ್ನೋದಕ್ಕೆ ಏಜ್ ಇಲ್ಲ, ನಾನು ಬಂದರೆ ಮಾತಾಡೋಕ್ಕೆ ಏಜ್ ಇಲ್ಲ. ನಾನು ಬಂದರೆ 60 ಇಯರ್ಸ್ ತನಕ, 70-80 ಇಯರ್ಸ್ ತನಕ ನಾನು ಆ್ಯಂಕರಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಈ ವೃತ್ತಿ ನನಗೆ 100% ಕಂಟಿನ್ಯೂ ಮಾಡ್ತೀನಿ. ನನ್ನ ಒಂದು ಏಮ್ ಒಂದಿದೆ, ನನ್ನೊಂದು ಡ್ರೀಮ್ ಒಂದಿದೆ, ನಂತರ ಇನ್ನೂ ಸಾಕಷ್ಟು ಆ್ಯಂಕರ್ಸ್ಗೆ ಆ್ಯಕ್ಚುಲಿ ವಿತೌಟ್ ಮನಿ, ಅವ್ರ ದುಡ್ಡು ತೊಗೊಂಡೇನೆ ಐಡಿಯಾಸು. ಆ್ಯಕ್ಚುಲಿ 1 ವೀಕ್ ವರ್ಕ್ಶಾಪ್ ಆಗಿರ್ಬೋದು ಆ ಥರದ್ದು. ಸೊ ಒಬ್ಬ ಆ್ಯಂಕರ್ ಆಗಬೇಕಂತ ಹೇಳಿದ್ರೆ ತರಬೇತಿ ಟ್ರೈನಿಂಗು ಖಂಡಿತ ಸರ್. ಖಂಡಿತ ಸರ್, ಖಂಡಿತ ಸರ್. ಈಗ ಒಂದು ಪಾಯಿಂಟ್, ಈಗ ಒಂದು ಟಾಪಿಕ್ ಅಂತ ತೊಗೊಂಡ್ರೆ ಅದನ್ನು ಯಾವ ರೀತಿ ಇಂಪ್ರೂವೈಸ್ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಸೊ ಅದಕ್ಕೆ ಯಾವ ರೀತಿ ಪಾಯಿಂಟ್ಸ್ ಆ್ಯಡ್ ಮಾಡ್ಕೊತ ಹೋಗಬೇಕು. ಸೊ ನಾವು ಆ್ಯಂಕರಿಂಗ್ ಮಾಡಬೇಕಾದ್ರೆ ನೋಡ್ತಾ ಇರೋಂಥ ವೀಕ್ಷಕರಿಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನಾವು ಮಾತಾಡಬೇಕು, ಎಷ್ಟು ಮಾತಾಡಬೇಕು. ಸೊ ಈ ರೀತಿ ಪಾಯಿಂಟ್ಸ್ ನಾವು ಜಸ್ಟ್ ಒಂದು 1 ವೀಕು ಇಲ್ಲ 10 ಡೇಸ್ ಅವ್ರಿಗೆ ನಾವು ಒಂದು ಐಡಿಯಾ ಕೊಟ್ಬಿಟ್ರೆ ಅವರು ಅದೇ ರೀತಿ ಅದನ್ನು ಒಂದು ಸ್ವಲ್ಪ ಅವ್ರು ಇಂಪ್ರೂವೈಸ್ ಮಾಡ್ಕೊಂಡ್ರೆ ಸಾಕು. ಸೊ ಈ ವಿಜೆ ಆಗಬೇಕು ಅನ್ನೋರು ಎವ್ರಿಡೇ ನ್ಯೂಸ್ ಪೇಪರ್ಸ್ ಓದಬೇಕು, ಸಾಕಷ್ಟು ವಾಹಿನಿಗಳನ್ನ ನೋಡಬೇಕು, ಜನರ ಸ್ಟೈಲ್ಸ್ನ ಅವ್ರು ಕಲ್ತ್ಕೊಬೇಕು, ಯಾವ ರೀತಿ ಕಾಸ್ಟ್ಯೂಮ್ ಹಾಕ್ಕೊಬೇಕು, ಯಾವ ರೀತಿ ಸ್ಟೈಲ್ಸ್, ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಬೇಕು. ಸೊ ಇವೆಲ್ಲ ಅವರು ಯಾವ ರೀತಿ ಮೈಂಟೈನ್ ಮಾಡ್ಬೇಕಂತ ಅವ್ರಿಗೊಂದು ಬೇಸಿಕ್ ಐಡಿಯಾ ನಾವು ಹೇಳ್ಕೊಟ್ಬಿಟ್ರೆ ಅವ್ರು 100% ಅವರು ಅದನ್ನ ಹಂಗೆ ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನನಗೊಂದು ಆಸೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ವಿಜೆ ವರ್ಕ್ಶಾಪ್ ಒಂದು ಓಪನ್ ಮಾಡಿ, ಸೊ ಸಾಕಷ್ಟು ಇನ್ನು ಅಪ್ಕಮಿಂಗ್ ಆ್ಯಂಕರ್ಸ್ಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನನ್ನ ಕೈಲಿ ಆದಷ್ಟು ಒಂದು ಸಹಾಯ ಮಾಡೋಣ ಅಂತ ಒಂದು ಪ್ಲಾನ್ಸ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಓಕೆ ಸರ್. ಸರ್, ಯಾರಾದರೂ ನಿಮಗೆ ಮೆಸೇಜ್ ಮಾಡಿದಾರಾ, ಮುಖ್ಯವಾಗಿ ಹುಡುಗಿರಿರ್ಬೋದು, ವಿಜಯ್ ನೀವು ಮಾಡ್ತಾ ಇರ್ತೀರಾ, ಏ ಐ ಲವ್ ಯು, ಐ ಲೈಕ್ ಯು ಅಂತೇನೋ ಮೆಸೇಜ್ಗಳು ಬಂದಿದೆಯಾ, ಅದೇನಾದರೂ ನಿಮ್ಮ ಹೆಂಡತಿ ನೋಡ್ಬಿಟ್ಟು ಪೊಸೆಸ್ ನಿಮ್ಮನ್ನ ಸಿದ್ಧಿಯಾ? ಸರ್, 100% ಪೊಸೆಸಿವ್ನೆಸ್ ಅಂತೂ ತುಂಬಾ ಇರುತ್ತೆ ಆ್ಯಕ್ಚುಲಿ ಅವ್ರಿಗೆ. ಮದುವೆ ಆಗೋದಕ್ಕಿಂತ ಮುಂಚೆ ಲೈಫ್ ಒಂಥರ ಇರುತ್ತೆ, ಮದುವೆ ಆದಮೇಲೆ ಲೈಫ್ ಒಂಥರ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಈಗ ನಾನು ಆ್ಯಕ್ಚುಲಿ ಪ್ರೋಗ್ರಾಮ್ಸ್ ಅಂತ ಹೋದರೆ ನನ್ನ ಲೈಫ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ರೀತಿಯಾದಂಥ ಒಂದು ಇದು. ಬಟ್ ಏನಂತ ಹೇಳಿದ್ರೆ ಆ್ಯಕ್ಚುಲಿ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಶಿ ಇಸ್ ವೆರಿ ಸಪೋರ್ಟಿವ್ ಆ್ಯಕ್ಚುಲಿ. ನಮ್ಮ ವೈಫ್ ಹೆಸರು ಅಂತರ ಅಂತ ಆ್ಯಕ್ಚುಲಿ. ಅವರು ಏನಂತ ಹೇಳಿದ್ರೆ, ನೀನು ಏನೇ ಮಾಡು, ಆ್ಯಂಕರಿಂಗ್ ಮಾಡು ಇಲ್ಲ ಆ್ಯಕ್ಟಿಂಗ್ ಮಾಡು, ಏನೇ ಮಾಡು, ನಾನು ನಿಂಗೆ 100% ಸಪೋರ್ಟ್ ಮಾಡ್ತೀನಿ ನಿಂಗೆ. ಸೊ ಟು ಬಿ ವೆರಿ ಫ್ರ್ಯಾಂಕ್, ಇವತ್ತು ನಾನು ಇನ್ನೂ ಆ್ಯಂಕರಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಇಲ್ಲ ನಾನು ಇನ್ನೂ ಮೂವೀಸ್ ಬಗ್ಗೆ ಥಿಂಕ್ ಮಾಡ್ತೇನೆ ಅಂತ ಹೇಳಿದ್ರೆ ನಮ್ಮ ವೈಫ್ ಇನ್ನೊಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು. ಸೊ ನಾನಿದ್ದೀನಿ, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ, ಈಗ ಹೆಂಗೆ ನಮ್ಮ ಪೇರೆಂಟ್ಸ್ ನಮಗೆ ಸಪೋರ್ಟ್ ಮಾಡ್ತಾರೆ, ಸೊ ಅದೇ ರೀತಿ ಅವರು ನಾನಿದ್ದೀನಿ, ನಾನು 100% ಸಪೋರ್ಟ್ ಮಾಡ್ತೀನಿ ನಿನಗೆ. ಸೊ ನೀನು ನಿನ್ನ ಕೆರಿಯರ್ ಕಂಟಿನ್ಯೂ ಮಾಡು, ನಿನ್ನ ಒಂದು ಏಮ್ ಏನಿದೆ ನೀನು ರೀಚ್ ಮಾಡು, ನಾನು ಇರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಹರ್, ಐ ಆಮ್ ವೆರಿ ಲಕ್ಕಿ, ಐ ಹ್ಯಾವ್ ಗಾಟ್ ಎ ವೈಫ್ ಲೈಕರ್ ಅಂತ ಹೇಳ್ಬೋದು ಸರ್ ನಾನು ಆ್ಯಕ್ಚುಲಿ. ಸೂಪರ್ ಸರ್. ಸರ್, ಇವಾಗ ನೀವು ಟಿವಿಗಳಲ್ಲಿ ವಿಜಯಾಗಿ ಆ್ಯಂಕರ್ ಮಾಡ್ತಾ ಇರ್ತೀರಾ, ಸೊ ಯಾರಿಗೋ ಒಬ್ಬರಿಗೆ ಇನ್ಸ್ಪಿರೇಷನ್ ಇರ್ತದೆ, ಮತ್ತು ನೀವು ಮಾಡೋ ಡೈಲಾಗ್ಸ್ಗಳು, ನೀವು ಮಾಡೋ ಪ್ರೋಗ್ರಾಮ್ ಇಷ್ಟ ಆಗ್ಬೋದು, ಸೊ ಅವರು ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ, ಅವಾಗ ಏನಾದರೂ ನನಗೊಂದು ಚಾನ್ಸ್ ಕೊಡಿ ನಿಮ್ಮ ಮಾಧ್ಯಮದಲ್ಲಿ ಅಂತ ಕೇಳಿದಾರ? ಸರ್, ಸಾಕಷ್ಟು ಜನ ಆ್ಯಕ್ಚುಲಿ, ಒಬ್ಬರಲ್ಲ ಇಬ್ಬರಲ್ಲ, ಸಾಕಷ್ಟು ಜನ ಕೇಳಿದ್ದಾರೆ. ಟು ಬಿ ವೆರಿ ಫ್ರ್ಯಾಂಕ್, ನಾನು ಸಾಕಷ್ಟು ಜನ ಆ್ಯಕ್ಚುಲಿ ನಾನು ಫೇಸ್ಬುಕ್ಕಲ್ಲಿ ಅವ್ರು ನನ್ನ ಫ್ರೆಂಡ್ ಆಗಿರ್ತಾರಲ್ವ, ಟು ಬಿ ವೆರಿ ಫ್ರ್ಯಾಂಕ್, ನಾನು ಅವ್ರಿಗೆಲ್ಲೋ ಒಂದು ರೆಫರ್ ಮಾಡಿರ್ತೀನಿ. ನೋಡಿ, ಈಗ ನನ್ನ ಕಾಲು ನನ್ನ ಕೈ ಎಷ್ಟು ಚಾಚಕ್ಕಾಗುತ್ತೋ ನಾನು ಅಷ್ಟೇ ಚಾಚಿನ, ಅದಕ್ಕಿಂತ ಜಾಸ್ತಿ ನಾನು ಅವ್ರ ಹತ್ರ ಮಾತಾಡೋಕೆ ಹೋಗಲ್ಲ. ಈಗ ನನ್ನ ಹತ್ರ ಯಾರೋ ಬಂದು ನನಗೆ ಇವಾಗ ವಿಜಯಿಂಗ್ ಮಾಡಬೇಕು, ಆ್ಯಂಕರಿಂಗ್ ಮಾಡಬೇಕು, ನನಗೊಂದು ಸ್ವಲ್ಪ ಐಡಿಯಾಸ್ ಕೊಡಿ ಅಂತ ಹೇಳಿದ್ರೆ ಶೇರ್ ಮಾಡ್ಕೊಳೋದು ಏನೂ ತಪ್ಪಿಲ್ಲ ಸರ್. ಆ್ಯಕ್ಚುಲಿ ನಮ್ಮಲ್ಲಿರೋ ವಿದ್ಯೆನ ನಾವು ಅದೊಂದೇ ಶೇರ್ ಮಾಡ್ಕೊಳೋಕ್ಕಾಗೋದು ಆ್ಯಕ್ಚುಲಿ ಅಷ್ಟೇ. ಸೊ ಏನಂತ ಹೇಳಿದ್ರೆ, ಎಷ್ಟೋ ಜನಂಗೆ ನಾನು ಆ ಥರ ಹೇಳಿರ್ತೀನಿ, ನಾ ಯಾವಾಗ ಒಂದ್ಸಲ ಚಾಟಿಗೆ ಸಿಕ್ಕಿದಾಗ ಇಲ್ಲ ಅಂತೇಳಿದ್ರೆ ಆ ಪ್ರೋಗ್ರಾಮ್ಸ್ ಅವ್ರು ವಾಟ್ಸಪ್ಪಲ್ಲೋ ಇಲ್ಲ ಫೇಸ್ಬುಕ್ಕಲ್ಲೋ ನನಗೆ ಅವ್ರು ಪರ್ಸನಲ್ಲಿ ಕಲಿಸಿದಾಗ, ಸರ್ ನೀವು ನನಗೆ ಈ ಚಾನಲ್ ಕಳಿಸಿದ್ರೆ ಅಂತ ಹೇಳಿದ್ರೆ,
ಹೇಳ್ಕೊಂಡು ಅವ್ನು ನನ್ನ ಶಿಷ್ಯ ಅವನೊಂದು ಇದೆ ಅಂತ ಹೇಳ್ಕೊಳೋದ ನಮ್ಗೇನೂ ಸಿಗಲ್ಲ ಸರ್. ಬಟ್ ಏನಾದ್ರೆ ಆ ಮೂಮೆಂಟ್ ತುಂಬ ಖುಷಿ ಆಗುತ್ತೆ, ಓ ಹೌದಾ ನಾನು ಕಳ್ಸಿದ್ನ, ಓಕೆ ಸರ್ ತುಂಬ ಖುಷಿ, ಚೆನ್ನಾಗಿದ್ದೀರಾ ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ ಸರ್. ಮೊನ್ನೆನೂ ರೀಸೆಂಟಾಗಿ ಯಾರೋ ಮೊನ್ನೆ ಮೆಸೇಜ್ ಮಾಡಿದ್ರು, ಆ್ಯಕ್ಚುಲಿ ನನಗೆ ಯಾರ್ದೋ ಒಂದು ಚಾನಲ್ ನಂಬರ್ ಬೇಕಾಗಿತ್ತು. ಆ ಚಾನಲ್ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಹಲೋ ಸರ್ ನನ್ನ ಹೆಸರು ಶಂಕರ್ ಅಂತ, ಈ ಥರ ನನಗೆ ಈ ನಿಮ್ಮ ಚಾನಲಲ್ಲಿ ನಂಬರ್ ಬೇಕು, ನಂದು ನಂಬರ್ ಕಾಂಟ್ಯಾಕ್ಟ್ ಎಲ್ಲ ಇದಾಗಿದೆ ಅಂತ ಹೇಳಿದಾಗ, ಸರ್ ಏನು ಸರ್ ನೀವು ನನ್ನ ಮರ್ತೋಗ್ಬಿಟ್ಟಿದ್ದೀರಾ ಸರ್, ನೀವು ನನಗೆ ಈ ಚಾನಲ್ ಕಳಿಸಿದ್ರಲ್ಲ ಸರ್ ಅಂತ, ಓ ಅಲ್ಲ ಸಾರಿ ಸರ್ ಗೊತ್ತಾಗಿಲ್ಲ ಅಂತೇಳಿ. ಸೊ ಆ ರೀತಿ ಮಾಡಿರ್ತೀವಿ. ಬಟ್ ನಾನು ಯಾರಾದ್ರೂ ಆ ಥರ ಕೇಳ್ಕೊಂಬಂದ್ರೆ ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ಸರ್ ಅವ್ರಿಗೆ. ನನ್ನ ಕೈಲಿ ಏನಾಗುತ್ತೆ, ಈಗ ನಮ್ಮ ಕೆಲವು ಕೋಆರ್ಡಿನೇಟರ್ಸ್ ನಮಗೆ ಡೈರೆಕ್ಟ್ ಲಿಂಕ್ ಇರ್ತಾರೆ, ಅವರು ಅವ್ರ ಜೊತೆ ಇನ್ನೂ ನಾವು ಚೆನ್ನಾಗಿರ್ತೀವಿ, ಯಾಕಂದರೆ ಅವ್ರು ನಮ್ಗೆ ದಾರಿ ತೋರಿಸಂತ ಅನ್ನದಾತ್ರ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಸೊ ಅವರು ಲಿಂಕ್ ಸರ್ ಈ ಥರ ಯಾರೋ ಒಂದು ಹುಡುಗಿ ಆ್ಯಂಕರಿಂಗ್ ಮಾಡ್ಬೇಕಂತ ಒಂದು ಚಾನ್ಸ್ ಕೊಟ್ಟು ನೋಡಿ ಸರ್, ಏನಾದ್ರು ಮಾಡೋಂಗಿದ್ರೆ ನೀವು ಅವ್ರಿಗೊಂದು ಅವಕಾಶ ಕೊಡಿ, ಟ್ಯಾಲೆಂಟ್ ಇದ್ರೆ ತೊಗೊಳ್ಳಿ ಸರ್ ಅಂತ ಅವ್ರ ನಂಬರ್ ಕೊಟ್ಟು ಸ್ಟುಡಿಯೋ ಕಳಿಸ್ತೀವಿ. ಸೊ ಬೈ ಚಾನ್ಸ್ ಅವ್ರನ್ನ ಸೆಲೆಕ್ಟ್ ಆದರೆ ನಮಗೂ ಖುಷಿನೇ, ಇಲ್ಲ ಅಂತ ಹೇಳಿದ್ರೆ 100% ಹೇಳ್ಬೇಕಂತ ಎಲ್ಲ ಕೋಆರ್ಡಿನೇಟರ್ಸ್ ಇನ್ನೊಂದು ಅವ್ರಿಗೆ ಅವಕಾಶ ಕೊಡ್ತಾರೆ. ಏನು ಹೇಳ್ತಾರೆ, ಹೋಗಪ್ಪ ಇನ್ನೊಂದು ಸ್ವಲ್ಪ ಪ್ರಿಪೇರ್ ಆಗ್ಬಿಟ್ಟು ಬನ್ನಿ, ಖಂಡಿತ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಬಂದು ಯಾರನ್ನೂ ಈ ಅಲ್ಸೋದಾಗಲಿ ಇಲ್ಲ ಅಭ್ಯಾಸ ಮಾಡೋದಾಗಲಿ ಮಾಡಲ್ಲ ಅವರು, 100% ಅವ್ರಿಗೊಂದು ಒಳ್ಳೆ ಅವಕಾಶ ಕೊಡ್ತಾರೆ. ಸೊ ಪ್ರಯತ್ನ ಪಟ್ಟರೆ 100% ಅವ್ರಿಗೆ ಒಳ್ಳೆ ಅವಕಾಶಗಳು ಸಿಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಹತ್ರ ಬಂದು ಯಾರು ಕೇಳಿದ್ರು ಅವ್ರು ನನ್ನ ಕೈಲಿ ಆದಷ್ಟು ಒಂದು ಒಳ್ಳೆ ಒಂದು ಇನ್ಫಾರ್ಮೇಷನ್ ಕೊಟ್ಟು ಅವ್ರು ಕಳಿಸ್ತೀನಿ ಸರ್ ನಾನು. ಸೂಪರ್ ಶಂಕರ್ ಅವರೇ, ನಮ್ಮ ಜೊತೆ ಇವತ್ತು ಶಂಕರ್ ನಾರಾಯಣ್ ಅವರು ಇದ್ರು, ವಿಜೆ ಆಗಿ ಇನ್ನೂ ಹಲವಾರು ಸೀರಿಯಲ್ಗಳನ್ನು ಮಾಡಿದ್ದಾರೆ, ಮತ್ತು ಇನ್ನಷ್ಟು ಪ್ರಾಜೆಕ್ಟ್ಗಳು ಬಗ್ಗೆನೂ ಅವ್ರು ಮಾತಾಡಿದ್ರು. ಸರ್ ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್ಲು, ನಮ್ಮ ಕಾರ್ಯಕ್ರಮದ ಹೆಸರು ಬಂದು ನೆನಪಿನ ದೋಣಿ ಅಂತ. ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ, ಅಂತಹ ಅದ್ಭುತ ಗೋಲ್ಡನ್ ಮೂಮೆಂಟ್ಸ್ ಅಂತಾರಲ್ಲ, ಯಾವ್ದಾದ್ರೂ ಒಂದು ನಮಗೆ ಮತ್ತು ನಮ್ಮ ವಿಷಯ ತಿಳಿಸ್ಕೊಡಿ ಸರ್. ಖಂಡಿತ ಕಿಶೋರ್ ಅವರ, ಆ್ಯಕ್ಚುಲಿ ಒಂದು ವಂಡರ್ಫುಲ್ ಗೋಲ್ಡನ್ ಮೂಮೆಂಟ್ ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳಿದಾಗೆ ನನ್ನ ಲೈಫಲ್ಲಿ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಳೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಆ್ಯಕ್ಚುಲಿ. ಸೊ ನಾವು ಹೆಸರುಘಟ್ಟದಲ್ಲಿ ನಮ್ಮೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದ್ದಿದ್ದು ಹೆಸರುಘಟ್ಟಕ್ಕೆ ಹೋಗ್ತಾ ಇದ್ವಿ ಎವ್ರಿಡೇ ನಾವು. ಸೊ ಒಂದು ದಿವಸ ಅರಮನೆ ಶೂಟಿಂಗ್ ಕೂಡ ನಡೀತಾ ಇತ್ತು ಹೆಸರುಘಟ್ಟದಲ್ಲಿ. ಸೊ ನಮಗೆ ಎವ್ರಿ ಡೇ ಬಂದುಬಿಟ್ಟು ಕಾಕ್ಸ್ಟೌನಿಂದ ಹೆಸರುಘಟ್ಟಾಗಿ ಬಂದುಬಿಟ್ಟು ರವಿ ಸರ್ ಅಂತ, ಆ್ಯಕ್ಚುಲಿ ಅವರು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ರು. ಸೊ ಅವರು ಎವ್ರಿ ಡೇ ನಮ್ಮನ್ನ ಕಾಕ್ಸ್ಟೌನಿಂದ ಹೆಸರುಘಟ್ಟಕ್ಕೆ ಕರ್ಕೊಂಡು ಹೋಗೋರು. ಸೊ ಅವ್ರು ಬಂದು ಗಣೇಶ್ ಸರ್ಗೆ ಕ್ಲೋಸು, ಆ್ಯಕ್ಚುಲಿ ಅವರಿದ್ದಾಗಲೂ ಕೂಡ ರವಿ ಸರಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಿದ್ದೆ ಅವಾಗ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇನ್ಸ್ಟಿಟ್ಯೂಟಲ್ಲಿ ಇರಬೇಕಾದ್ರೆ ಕೂಡ. ಸೊ ನಮ್ಗೇನಂತ ಹೇಳಿದ್ರೆ ಬಸ್ಸಲ್ಲಿ ಹತ್ತಾಗ್ಲಿಂದ ಸರ್, ಯಾಕಂತ ಹೇಳಿದ್ರೆ ಅವಾಗ ಮುಂಗಾರು ಮಳೆ ಆಗಿರ್ಬೋದು, ಆಮೇಲೆ ಕೃಷ್ಣ ಆಗಿರ್ಬೋದು, ಸಾಕಷ್ಟು ಬ್ಲಾಕ್ ಪೋಸ್ಟರ್ ಮೂವೀಸ್ ಆ್ಯಕ್ಚುಲಿ ಗಣೇಶ್ ಸರ್ದು ತುಂಟ ಓ ಎವಿ ಎಕ್ಸಲೆಂಟ್. ಸೊ ನಮ್ಗೇನಂತ ಹೇಳಿದ್ರೆ ಅವರು ಅವ್ರ ಬಗ್ಗೆ ಅವ್ರು ಏನು ಮಾಡ್ತಾಯಿದ್ರು, ಹೆಂಗೆ ಮಾಡಿದೆ, ಓ ಇರತ್ತಲ್ಲ ಒಂದು ಇದಿರತ್ತಲ್ವ, ಜೋಶಿ ಇರತ್ತಲ್ವ, ಬರೀ ಗಣೇಶ್ ಅವ್ರ ಬಗ್ಗೆ ಗಣೇಶ್ ಅವ್ರ ಬಗ್ಗೆ ಗಣೇಶ್ ಅವ್ರ ಬಗ್ಗೆ ಹಂಗೆ ಕೇಳ್ತಾ ಇದ್ದೆ. ಸೊ ನಾನಂತೂ 100% ಕೇಳ್ತಾ ಇದ್ದೆ. ಸೊ ಹೌದಾ ಸರ್ ಹಿಂಗೆ ಮಾಡ್ತಾಯಿದ್ರೆ ಸರ್, ಹಂಗೆ ಮಾಡ್ತಾರೆ, ಏ ಅವ್ರ ಹಂಗೆ ಬರ್ತದ್ರೆ, ಹಿಂಗೆ ಬರ್ತಾಯಿದ್ರೆ, ಅವ್ನು ಮಿಮಿಕ್ರಿ ಚೆನ್ನಾಗಿ ಮಾಡ್ತಾರೆ, ಹಂಗೆ ಎಕ್ಸಲೆಂಟ್ ಆಗಿ ಮಾಡ್ತಾಯಿದ್ರೆ ಅಂತ ಮಿಮಿಕ್ರಿ ಗೊತ್ತಲ್ಲ ಗೋಲ್ಡನ್ ಸ್ಟಾರ್ ಮಿಮಿಕ್ರಿ ಮಾಡೋದು. ಸೊ ಹಿಂಗೆ ಮಾಡ್ತಾಂಗ. ಸೊ ನಮಗೇನೋ ಒಂಥರ ಜೋಶ್ ಅವ್ರ ಬಗ್ಗೆ ಕೇಳೋದು. ಸೊ ಅವರೇ ಹೆಸರು ಗಿಡದ ಶೂಟಿಂಗ್ ಮಾಡ್ತಾ ಅಂತೇಳಿ ಅದು ಹೆಂಗೋ ರವಿ ಸರ್ ಗೊತ್ತಾಗಿದೆ ಬಂದು, ಏ ಇದು ಗಣೇಶ್ ಬಂದಿದಾರಂತೆ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಬನ್ನಿ ಹೋಗೋಣ ಅಂತ ಹೇಳಿದ್ರು. ನಮಗೆಲ್ಲ ಜೋಶು ಕ್ಲಾಸಲ್ಲಿ ಇದ್ವಿ ಸರ್, ಏನು ಮಾಡಿದ್ರು ಎಲ್ಲರೂ ಟೀಮ್ ಮಾಡಿ ಬಸ್ಸಲ್ಲಿ ಹಸ್ಕೊಂಡು ಅಲ್ಲಿಂದ ನಾನು ಜಸ್ಟ್ ಒಂದು 1 ಕಿಲೋಮೀಟರ್ ದೂರದಲ್ಲಿ ಶೂಟಿಂಗ್ ನಡೀತಾ ಇತ್ತು ಅರಮನೆದು. ಸೊ ಎಲ್ಲ ಸೆಟ್ಗೆ ಹೋದ್ವಿ, ರವಿ ಅಂಕಲ್ನ ನೋಡಿದ ತಕ್ಷಣ ಗಣೇಶ್ ಸರೂ ಅಷ್ಟೇ ಸರ್, ಅವರು ಅವತ್ತು ಏನು ರೆಸ್ಪೆಕ್ಟ್ ಕೊಡ್ತಾಯಿದ್ರು ನಾನು ಕಣ್ಮುಂದೆ ನೋಡಿದ್ದು, ಇದು ಆ್ಯಕ್ಚುಲಿ ಆಗಿ ತುಂಬ ವರ್ಷಗಳಾಯಿತು. ಸೊ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ರವಿಯಣ್ಣ ಅಂತ ಬಂದು ಸೆಕೆಂಡ್ ಕೊಟ್ಟು ಅಣ್ಣ ಚೆನ್ನಾಗಿದ್ದಾರೆ ಅಂತೆಲ್ಲ ಮಾತಾಡಿಸಿ ಅವರು ನಿಜವಾಗ್ಲೂ ಸಾಕಷ್ಟು ವಿಷಯಗಳನ್ನ ತಿಳ್ಕೊಬೇಕು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು. ಆ್ಯಕ್ಚುಲಿ ಇವತ್ತು ಅಷ್ಟು ಎತ್ತರಕ್ಕೆ ಬೆಳೆದಿದ್ರೆ ಅಂತ ಹೇಳಿದ್ರೆ ಇವೆಲ್ಲನೂ ರೀಸನ್ಸೇ ಸರ್ ಆ್ಯಕ್ಚುಲಿ. ಸೊ ಮಾತಾಡ್ಸಿದ್ರು, ನಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ರು, ನಮ್ಮ ಸ್ಟೂಡೆಂಟ್ಸ್ ಈ ಇಯರ್ ಸ್ಟೂಡೆಂಟ್ಸ್ ಅಂತ ತೋರಿಸಿದ್ರು, ಎಲ್ರಿಗೂ ವಿಶೇಷನ ತಿಳಿಸಿದ್ರು. ಆ್ಯಕ್ಚುಲಿ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡಂಥ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ನಾನು ಡೈರೆಕ್ಟಾಗಿ ನೋಡಿದ್ದು, ಅವ್ರ ಜೊತೆ ಮಾತಾಡಿದ್ದು, ಅವ್ರಿಗೆ ಸೆಕೆಂಡ್ ಕೊಟ್ಟಿದ್ದೆ, ದಟ್ ಈಸ್ ಒನ್ ಆಫ್ ದಿ ವಂಡರ್ಫುಲ್ ಗೋಲ್ಡನ್ ಮೂಮೆಂಟು ಸರ್. ಆವಾಗ ಸೆಲ್ಫಿ ಕ್ರೇಜ್ ಇದ್ದಿಲ್ಲ ಸರ್, ಟು ಬಿ ವೆರಿ ಫ್ರ್ಯಾಂಕ್, ಆವಾಗ ಜಸ್ಟ್ ಫೋಟೋಸ್ ಅಷ್ಟೇ. ಸೊ ಸೆಲ್ಫಿ ಕ್ರೇಜ್ ಇದ್ದಿಲ್ಲ ಆವಾಗ. ಸೊ ಎಲ್ಲ ಫೋಟೋಸ್ ತೊಗೊಂಡ್ವಿ. ಸೊ ಅದು ಒಂದು ವಂಡರ್ಫುಲ್ ಗೋಲ್ಡನ್ ಮೂಮೆಂಟ್ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ, ಅದು ನನ್ನ ಕೈಯಲ್ಲಿ ಮರೆಯೋಕ್ಕಾಗಲ್ಲ ಆ್ಯಕ್ಚುಲಿ. ವಿಜಯ ಶಂಕರ್ ನಾರಾಯಣ್ ಅವರಿದ್ರು. ಸೊ ಏನ್ ಮಾಡ್ಬೇಕು ಗೊತ್ತಲ್ಲ, ಇದು ನಿಮ್ಮ ವಾಹಿನಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸರ್ ನಮ್ಮ ಇದು ನಿಮ್ಮ ವಾಹಿನಿ ಚಾನಲ್ ಬಗ್ಗೆ ಎರಡು ಮಾತು ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಖಂಡಿತ ಸರ್, ಇದು ನಮ್ಮ ವಾಹಿನಿ ಚಾನಲ್ ಇಂದ ಕಿಶೋರ್ ಅವರು, ಸಾರಿ ಇದು ನಿಮ್ಮ ವಾಹಿನಿ ಚಾನಲ್ ಇಂದ ಆಕ್ಚುಲಿ ಕಿಶೋರ್ ಅವರು ಬಂದಿದ್ದಾರೆ. ಆಕ್ಚುಲಿ ಕಿಶೋರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂತ ಹೇಳಿದ್ರೆ ಕಿಶೋರ್ ಅವ್ರು ಆಕ್ಚುಲಿ ಇವಾಗ ನಾವೆಲ್ಲ ಜಸ್ಟ್ ಅಪ್ಕಮಿಂಗ್ ಆರ್ಟಿಸ್ಟ್ಗಳಷ್ಟೇ, ಇನ್ನೂ ನಾವು ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ.
ಸೊ ನಮ್ಮನ್ನೆಲ್ಲ ಗುರುತಿಸಿ ನಮ್ಮ ಆಫೀಸ್ಗೆ ಬಂದು ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಒಂದು ವಿಷಯಗಳನ್ನ ಜನರಿಗೆ ತಿಳಿಸಿದ್ರು ಅಂತ ಹೇಳಿದ್ರೆ ಆ್ಯಕ್ಚುಲಿ ಐ ಶುಡ್ ಥ್ಯಾಂಕ್ ಕಿಶೋರ್ ಅವರು ಹಾಗೂ ಐ ಶುಡ್ ಥ್ಯಾಂಕ್ ಇದು ನಿಮ್ಮ ವಾಹಿನಿಗೆ 100% ನಾನು ಥ್ಯಾಂಕ್ಸ್ ತಿಳಿಸಲೇಬೇಕು. ಸೊ ನಾನು ಕೇಳ್ಕೊಳೋದು ಇಷ್ಟೇ, ಏನಪ್ಪ ಅಂತ ಹೇಳಿದ್ರೆ ನೀವು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಶೇರ್ಸ್ ಮಾಡಿ, ಅದಾದಮೇಲೆ ನಮ್ಮ ಇದು ನಿಮ್ಮ ವಾಹಿನಿಗೆ ಸಾಕಷ್ಟು ಸಪೋರ್ಟ್ ನೀಡಿ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಹಾಗೂ ಕಿಶೋರ್ ಅವರು ಕೂಡ ನೀವು ಸಪೋರ್ಟ್ ಮಾಡಬೇಕು. ಕಿಶೋರ್ ಅವರು ಕೂಡ ನೀವು ಏನು ಹೇಳ್ತಾರೆ ಆಲ್ ದಿ ವೆರಿ ಬೆಸ್ಟ್ ತಿಳಿಸ್ಬೇಕು ಅಂತ ಹೇಳಿ ತುಂಬಾ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಜೊತೆ ಇವತ್ತು ಮುಖ್ಯ ಅತಿಥಿಗಳು ವಿಜಯ್ ಶಂಕರ್ ನಾರಾಯಣ್ ಅವರು ಇದ್ರು. ಏನು ಮಾಡ್ಬೇಕು ಗೊತ್ತಲ್ಲ ನಿಮಗೆ, ನಮ್ಮ ಚಾನಲ್ ರೀ ನೋಡ್ರಿ, ಇದು ನಿಮ್ಮ ವಾಹಿನಿ, ಯಾರ ಚಾನಲ್ ಅಲ್ಲ, ಇದು ನಿಮ್ಮ ವಾಹಿನಿ ಚಾನಲ್ನೇ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್ ಮತ್ತು ಆಲ್ರೌಂಡರ್ ಸೂಪರ್ ವಿಜಯ್ ಶಂಕರ್ ನಾರಾಯಣ್. ಸೂಪರ್ ಸೂಪರ್ ಕಿಶೋರ್, ನಾನು ಕೂಡ ನಿಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೇನೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ವೀಕ್ಷಕರ ಆಕ್ಚುಲಿ ತುಂಬಾ ಓಪನ್ ಆಗಿ ಆಂಕರಿಂಗ್ ಮಾಡ್ತಾರೆ ನಮ್ಮ ಕಿಶೋರ್ ಅವರು. ಆಕ್ಚುಲಿ ಒಂದು ಮನೆಯಲ್ಲಿ ಕುಟುಂಬ ಸದಸ್ಯರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ಜನರು, ಅದೇ ರೀತಿ ಬಂದು ಅವ್ರು ಸೆಲೆಬ್ರಿಟೀಸ್ ಆ ಇಲ್ಲ ಅಂದರೆ ಅವರು ಪೊಲಿಟಿಷಿಯನ್ಸ್ ಆ ಇಲ್ಲ ಅಂತೇಳಿ ಅವ್ರು ಇನ್ನೊಬ್ಬರ ಅಂತ ಅವ್ರ ಮೈಂಡಲ್ಲಿ ಇಟ್ಕೊಳಲ್ಲ. ಜಸ್ಟ್ ಆ್ಯಸ್ ಎ ಫ್ರೆಂಡ್ ಆಗಿ ತುಂಬಾ ಓಪನ್ ಆಗಿ ಮಾತಾಡ್ತಾರೆ ಕಿಶೋರ್. ಆ್ಯಕ್ಚುಲಿ ಅವ್ರ ಆಂಕರಿಂಗೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಐ ರಿಯಲಿ ವಿಶ್ ಯುಮ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಒಂದು ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ, ತುಂಬಾ ಒಳ್ಳೆದಾಗಲಿ ಕಿಶೋರ್. ಸೊ ವಿಶಸ್ ಫ್ರಮ್ ಮೀ ಆ್ಯಂಡ್ ನಮ್ಮೆಲ್ಲ ಆಂಕರ್ಸ್ ಯಾರು ಇರ್ತಾರೆ ಅವ್ರ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್ ಆ್ಯಕ್ಚುಲಿ ಕಿಶೋರ್. ಶೋರ್ ಸರ್, ಶೋರ್ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.